ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿರೋದು ಯೂಟ್ಯೂಬ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ. ನಾವಿವತ್ತು ಇಂದಿನ ಪರಿಸ್ಥಿತಿ ಅಡಿಕೆ ತೋಟಗಳದ್ದು ಯಾವ ರೀತಿ ಇದೆ ಅನ್ನೋದು ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ನೋಡಿ, ಅಡಿಕೆ ತೋಟಗಳು ಯಾವುದೇ ರೀತಿಯ ವಯಸ್ಸಿನ ತೋಟಗಳಾಗಿರ್ಬೋದು, 1 ವರ್ಷದ್ದಾಗಿರ್ಬೋದು, 20 ವರ್ಷದ್ದಾಗಿರ್ಬೋದು, 30 ವರ್ಷದ್ದಾಗಿರ್ಬೋದು, ಆ ತೋಟಕ್ಕೆ ಬೇಸಿಗೆ ಆಗಿರೋದ್ರಿಂದ ನೀರಿನ ಪೂರೈಕೆ ಅವಶ್ಯಕತೆ ತುಂಬ ತುಂಬ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬ ರೈತನು ಕೂಡ ತಮ್ಮ ತೋಟಗಳಿಗೆ ನೀರನ್ನು ಜವಾಬ್ದಾರಿಯಿಂದ ಮೇಂಟೈನ್ ಮಾಡಬೇಕು. ಜವಾಬ್ದಾರಿಯಿಂದ ನೀರನ್ನು ಮೇಂಟೈನ್ ಮಾಡಬೇಕಂದ್ರೆ ನೀರಿನ ಪೂರೈಕೆ ನಮ್ಮ ಹತ್ರ ಇದೆಯೋ ಇಲ್ವೋ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ನೋಡಿ, ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ಕಳೆದ ವರ್ಷ ಮಳೆ ಬರಲಿಲ್ಲ, ಹಾಗಾಗಿ ಏನಾಗ್ಬಿಟ್ಟಿದೆ, ನೀರಿನ ಕೊರತೆ ಉಂಟಾಗ್ಬಿಟ್ಟಿದೆ. ಕೊಳವೆ ಬಾವಿಗಳಲ್ಲಿ ನೀರು ಕಡಿಮೆ ಆಗಿದೆ, ಕೆಲವೊಂದು ಕಡೆ ನೀರೇ ಬರ್ತಾ ಇಲ್ಲ, ಕೆಲವೊಂದು ಕಡೆ ಏನೋ ಒಂದು ಕರೆಂಟ್ ಸಮಸ್ಯೆ. ನೀರು ಕಡಿಮೆ ಇದ್ದಾಗ ಏನಾಗುತ್ತೆ ಅಂದರೆ, ನಮ್ಮ ಕೊಳವೆ ಬಾವಿಯ ಮೋಟ್ರುಗಳು ಅಗ್ಲಗ್ಲ ಸುಟ್ಟೋಗ್ತವೆ, ಕೇಬಲ್ ಬರಷ್ಟ ಆಗೋದು, ಈ ರೀತಿಯೆಲ್ಲ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬ ರೈತನು ಕೂಡ ನೀರು ಎಷ್ಟಿದೆಯೋ ನಮ್ಮ ಕೊಳವೆ ಬಾವಿಯಲ್ಲಿ ಅದಕ್ಕೆ ತಕ್ಕಷ್ಟು ಮೋಟ್ರನ್ನು ಬಿಡಬೇಕು. ಈ ಸಿಂಗಲ್ ಹೆಚ್ ಪಿ ಬಿಡೋದು, ಇಲ್ಲ 5-6 HP ಬಿಡಬೇಕು, ಇಲ್ಲ 10 HP ಬಿಡಬೇಕು. ನೀರು ಯಾವ ಮಟ್ಟಿಗೆ ನಮಗೆ ಪೂರೈಕೆ ಆಗ್ತಿದೆ ಅನ್ನೋದು ಗಮನದಲ್ಲಿ ಇಟ್ಕೊಂಡು ನಾವು ಕೊಳವೆ ಬಾವಿಗಳಿಗೆ ಮೋಟ್ರ್ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ. ಅದಲ್ಲದೇ ಸ್ನೇಹಿತರೆ, ಈ ಸ್ಟೇಜಿನ ಮೋಟ್ರು ಹಿಂಗೆ ಹಿಂಗೆ ಅಂತ, ಅದಲ್ಲದೇ ಸ್ನೇಹಿತರೆ ಇನ್ನೂ ಒಂದು ವಿಚಾರ ಏನಪ್ಪ ಅಂದರೆ, ಬೇಸಿಗೆ ಆಗಿದೆ, ಕೆಲವೊಬ್ಬರು ಟ್ಯಾಂಕರ್ ಕೂಡ ಓಡಿಸ್ತಾ ಇದ್ದಾರೆ ನೀರು ಬರದೇ ಇರೋ ಕಾರಣ ಕೊಳವೆ ಬಾವಿಯಲ್ಲಿ. ಅಂಥ ರೈತರಿಗೆ ಹೇಳೋದಿಷ್ಟೇ, ಎದೆಗುಂದದಲ್ಲೇ ನೀವು ಟ್ಯಾಂಕರ್ನ ಓಡಿಸ್ಲೇಬೇಕು. ಯಾಕೆಂದರೆ ಇಷ್ಟು ವರ್ಷ ಕಷ್ಟಪಟ್ಟು ಬೆಳೆಸಿದ್ದೀರಾ ಅಂದಾಗ 50,000 ಸಾಲ ಆಗ್ಬಿಡಲಿ, 1,00,000 ಸಾಲ ಆಗ್ಬಿಡಲಿ, ನಿಮ್ಮ ಕೊಳವೆ ಬಾವಿಗಳಿಂದ ನೀರು ಬರದೇ ಇಲ್ಲ ಅಂತ ಚಿಂತೆ ಮಾಡೋದು ಬಿಟ್ಟು ಟ್ಯಾಂಕರ್ ಇಟ್ಟಾದರೂ ಇನ್ನು 2 ತಿಂಗಳು ನೀವು ನಿಮ್ಮ ಅಡಿಕೆ ತೋಟಗಳನ್ನು ಉಳಿಸ್ಕೋಬೇಕಾಗಿರುತ್ತೆ. ಯಾಕೆ ಅಂದರೆ ಮಳೆ ಬಂದೇ ಬರುತ್ತೆ, ಹೋದ ವರ್ಷ ಬಂದಿಲ್ಲ ಅಂದರೆ ಈ ವರ್ಷ ಬಂದಿಲ್ಲ ಬರೋದೇ ಇಲ್ಲ ಅಂತ ಏನು ಗ್ಯಾರಂಟಿ ಇಲ್ಲ. ನಮ್ಮ ರೈತರು 5-5 ವರ್ಷ ಬರಗಾಲವನ್ನು ಎದುರಿಸಿದ್ದಾರೆ. ಅಂಥದ್ರಲ್ಲಿ 1 ವರ್ಷಕ್ಕೇನು ಏನು ಅಂಥ ವ್ಯತ್ಯಾಸ ಕಾಣೋದಿಲ್ಲ. 5-5 ವರ್ಷನೇ ಎದುರಿಸಿ ತೋಟ ಉಳಿಸ್ಕೊಳ್ಳೋಂಥ ರೈತರು 1-1 ವರ್ಷ ಬರಗಾಲ ಬಂದಿಟ್ಟಿಗೇನು ಎದೆ ಗುಂದೋದಿಲ್ಲ, ಈ ವರ್ಷ ಚೆನ್ನಾಗಿ ಮಳೆ ಬಂದರೆ ಖಂಡಿತವಾಗ್ಲೂ ಅಲ್ಲೇ ನಿಮಗೆ ಫಸಲು ಬರುತ್ತೆ, ಅಲ್ಲೇ ಲಾಭ ಬರುತ್ತೆ, ಏನು ಮಾಡೋಕ್ಕಾಗಲ್ಲ, ನಮ್ಮ ತೋಟ ಉಳಿಬೇಕು ಅಂದರೆ ಕಷ್ಟಪಡಲೇಬೇಕಾಗಿರುತ್ತೆ. ಅದಲ್ಲದೇ ನೀರು ಏನು ಕಡಿಮೆ ಬರ್ತಾ ಇದೆಯೋ ಆ ರೈತರು ಏನು ಮಾಡಬೇಕಪ್ಪ ಅಂದರೆ, ಎಲ್ಲೂ ಕೂಡ ನಿಮ್ಮ ಪೈಪ್ಲೈನಲ್ಲಿ ಒಂದು ಹನಿನು ನೀರು ವೇಸ್ಟ್ ಆಗದೇ ಇರೋ ರೀತಿ ನೋಡಿಕೊಂಡು ನಿಮ್ಮ ಅಡಿಕೆ ಗಿಡಗಳಿಗೆ ನೀಟಾಗಿ ನೀರನ್ನು ಬಿಡಬೇಕಾಗುತ್ತೆ. ಯಾಕೆ ಅಂದರೆ ಸ್ನೇಹಿತರೆ, ಇವತ್ತು ನಿಮ್ಮ ಕೊಳವೆ ಬಾವಿಯಲ್ಲಿ ನೀರು ಬರ್ತಾ ಇದ್ದಾವೆ, ಇನ್ನೂ 1 ತಿಂಗಳು 1.5 ತಿಂಗಳಿಗೆ ಬರ್ತಾವಂತ ಏನು ಗ್ಯಾರಂಟಿ ಅಲ್ವಾ? ನೀವು ಕರೆಕ್ಟಾಗಿ ಈಗ ಒಂದು 1.5 ತಿಂಗಳು ಮೇಂಟೈನ್ ಮಾಡಿದ್ದೀರಾ, ಚೆನ್ನಾಗಿ ತೇವಾಂಶವನ್ನು ನಿಮ್ಮ ತೋಟದಲ್ಲಿ ಕಾಪಾಡ್ಕೊಂಡಿದ್ದೀರಾ ಅಂದರೆ, ಒಂದು ಪಕ್ಷ ನೀರು ಕಡಿಮೆ ಆದರೂ ಕೂಡ 1 ತಿಂಗಳು ಮುಂದಕ್ಕೆ ಕಾಲ ಹಾಕ್ಬೋದು. ಏನೋ 15 ತಿಂಗಳು ಮುಂದಕ್ಕೆ ಕಾಲ ಹಾಕಿದಾಗ ಎಲ್ಲೋ ಚೆನ್ನಾಗಿ ಮಳೆ 1 ಹಸಿ 2 ಹಸಿ ಬಂತು ಅಂದರೆ ಮತ್ತೆ ಮೂವ್ ಆಗಿಬಿಡ್ತೀರ. 1,00,000 ಖರ್ಚು ಮಾಡೋದು ಉಳಿಯುತ್ತೆ, ಪ್ರತಿಯೊಬ್ಬ ರೈತನಿಗೂ 1,00,000 ಖರ್ಚು ಮಾಡೋದು ಉಳಿಯುತ್ತೆ. ಈಗ ನೀವು ಬೋರ್ ಕೊರಿಸ್ಬೇಕಾಗುತ್ತೆ, ಬೋರ್ ಕೊರಿಸೋದಕ್ಕೆ 100,000 ರೂಪಾಯಿ ಖರ್ಚಾಗುತ್ತೆ. ಬೋರ್ ಕೊಡಿಸಿದ್ರು ನೀರು ಬರ್ತಾವಂತ ಹೆಂಗೆ ಗ್ಯಾರಂಟಿ, ನೀರು ಬೀಳ್ತಾವಂತ ಹೆಂಗೆ ಗ್ಯಾರಂಟಿ, ನೀರು ಬಿದ್ದರೂ 3 ದಿನಕ್ಕೆ ಬಂದು ನಿಂತ್ಕೊಳ್ಳೋವಂಥ ಬೋರ್ಗಳು ನಾವು ಕಣ್ಣೆದುರಿಗೆ ಕಾಣ್ತಾ ಇದ್ದೀವಿ. ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯೆ ಇವತ್ತು ಅಡಿಕೆ ತೋಟದ ರೈತ ಬದುಕ್ತಾ ಇದ್ದಾನೆ. ಏನು ಬರೀ ಅಡಿಕೆಯಲ್ಲಿ ಒಳ್ಳೆ ಲಾಭ ಇದೆ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಅಡಿಕೆ ತೋಟ ಕಟ್ಟಿದಂಥ ರೈತನಿಗೆ 1,000 ರೀತಿಯ ಕಷ್ಟಗಳು ಕೂಡ ಇದ್ದಾವೆ. ಅದರಲ್ಲಿ ಇದು ಮುಖ್ಯವಾಗಿ ನೀರಿಂದು. ನೋಡಿ, ಹಾಗಾಗಿ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಬರ್ತಕ್ಕಂಥ ನೀರನ್ನು ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿ ನಿಮ್ಮ ತೋಟವನ್ನು ತೇವಾಂಶದಿಂದ ಎಷ್ಟು ಸಾಧ್ಯನೋ ಅಷ್ಟು ಕೂಡಿಡೋದಕ್ಕೆ ಟ್ರೈ ಮಾಡಿ. ಯಾಕೆಂದರೆ ಇನ್ನೂ 1 ತಿಂಗಳು ತೋಟ ಚೆನ್ನಾಗೇ ಮೂವ್ ಆಗುತ್ತೆ, ಮುಂದಿನ ತಿಂಗಳು ಮುಂದಕ್ಕೆ ಮಳೆ ಬರಲಿಲ್ಲ ಅಂದ್ರೂ. ಈಗ ಇನ್ನೊಂದು 2 ತಿಂಗಳಿಗೆ ಮಳೆ ಬರುತ್ತೆ ಅಂತ ಏನು ಗ್ಯಾರಂಟಿ ಇರಲ್ಲ, ಅತ್ಲಾಗ ಇನ್ನೂ 1 ತಿಂಗಳಾಗ್ಬೋದು, ಮತ್ತೆ ಅತ್ಲಾಗ ಇನ್ನೂ 1 ತಿಂಗಳಾಗ್ಬೋದು, ಕೆಲವೊಂದು ಕಡೆ ಮುಂಗಾರಿ ಬೇಗ ಬಗ್ಗೋದಿಲ್ಲ, ಅಂಥ ರೈತರಿಗೆ ತುಂಬ ಸಮಸ್ಯೆ ಆಗುತ್ತೆ. ಹಾಗಾಗಿ ನಿಮ್ಮ ಕೊಳವೆ ಬಾವಿಯಲ್ಲಿ ನೀರು ಬರ್ತಾ ಇದ್ದರೆ ಅದನ್ನು ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿ. ಯಾವುದೇ ಒಬ್ಬ ರೈತ ಟ್ಯಾಂಕರ್ ಓಡಿಸ್ತಾ ಇದ್ದರೆ ಖಂಡಿತವಾಗಿಯೂ ನೀವು ಎದೆಗುಂದದೆ 1,00,000 ಖರ್ಚಾದರೂ ಪರವಾಗಿಲ್ಲ, ಟ್ಯಾಂಕರ್ ಓಡಿಸಿ ನಿಮ್ಮ ತೋಟವನ್ನು ಉಳಿಸ್ಕೊಳ್ಳಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಯಾವುದೇ ಕಾರಣಕ್ಕೂ ನೀವು ಈ ಟೈಮಲ್ಲಿ ಸ್ವಲ್ಪ ಹಸಿರೆಲೆ ಗೊಬ್ಬರವನ್ನು ಬೆಳಿಬೇಕಾಗುತ್ತೆ. ಸುಮ್ಮನೆ ನೀರು ಬರ್ತಾ ಇದ್ದರೆ ಏನಿಲ್ಲ, ಅಲ್ಲೊಂದು ಇದು ಅವರೆ ಬೀಜ ಊರೋದು ಮತ್ತೊಂದು, ಇಲ್ಲ ಸೆಣಬನ್ನು ಬೆಳೆಯೋದು, ಬೆಳೆದಾಗ ತೇವಾಂಶ ಹೆಚ್ಚು ಹೆಚ್ಚು ಹಿಡಿದಿಡುತ್ತೆ, ಇನ್ನೂ 1.5 ತಿಂಗಳು ಮುಂದಕ್ಕೆ ಹೋಗ್ತೀರ. ಈ ರೀತಿಯೆಲ್ಲ ನಿಮ್ಮ ತೋಟವನ್ನು ಆರೈಕೆ ಮಾಡಿ ಕಾಪಾಡ್ಕೊಳ್ಳಿ. ನನ್ನ ಕಡೆಯಿಂದ ಒಂದು ಸಣ್ಣ ಧೈರ್ಯ ಅಂತ ಹೇಳ್ತಾ, ನನ್ನ ಮಾಹಿತಿ ನಿಮಗೆ ಸರಿ ಅನಿಸಿದರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ಧನ್ಯವಾದಗಳು ಸ್ನೇಹಿತರೆ.